ದುರ್ಯೋಧನಾದಿಗಳನ್ನು ಸಾಯಿಸಿದ್ದೀನಲ್ಲ, ಅಯ್ಯೋ ಎಷ್ಟು ಪಾಪ ಮಾಡಿದೆ ಎಂದು ಪಾಪ ಅವರಿಗೆ ಮನಸ್ಸಿನೊಳಗೆ ಹೋಗಲೇ ಇಲ್ಲ. ಅದರಿಂದ ಏನಾದರೂ ಪುಣ್ಯಕರ್ಮ ಮಾಡೋಣ, ಸತ್ಕರ್ಮ ಮಾಡೋಣ, ಪ್ರಾಯಶ್ಚಿತ್ತ ಮಾಡೋಣ, ಪಾಪ ಹೋಗಲಿ ಎಂದು. ಯಜ್ಞ ಮಾಡಿದರೆ ಪಾಪ ಏಕೆ ಹೋಗುತ್ತದೆ ಅಂದರೆ, ಯಜ್ಞದಲ್ಲಿ ಎರಡು ಅಂಶ ಇರುತ್ತದೆ. ಒಂದು ಭಗವಂತನ ಆರಾಧನೆ, ಮನಸ್ಸಿಗೆ ನಿಗ್ರಹ, ತಪಸ್ಸಾಗುತ್ತದೆ. ಯಜ್ಞ, ದಾನ, ತಪಸ್ಸು ಮೂರು ಸೇರಿಕೊಂಡರೆ ಯಜ್ಞ. ಯಜ್ಞ ಅಂದರೆ ಭಗವಂತನನ್ನು ಆರಾಧನೆ ಮಾಡುವುದು, ಭಗವತ್ ಪೂಜೆ ಇರುತ್ತದೆ. ಅದಕ್ಕೆ ಇಂದ್ರಿಯ ನಿಗ್ರಹ, ಮನೋನಿಗ್ರಹ. ಯಜ್ಞ ಎಷ್ಟು ದಿವಸ ಮಾಡುತ್ತಾನೋ ಅಷ್ಟು ದಿವಸ ತುಂಬ ನಿಗ್ರಹದಿಂದ ಇರುತ್ತಾನೆ, ನಿಯಮದಿಂದ. ಹೇಗೆ ಮಲ್ಕೊಳ್ಳುವುದು, ಎಷ್ಟೊತ್ತು ಕೇಳುವುದು, ಊಟ ಎಲ್ಲ ನಿಯಮಬದ್ಧವಾಗಿರಬೇಕು. ಅದೊಂದು ತಪಸ್ಸಾಗುತ್ತದೆ, ವ್ರತ. ಅದೊಂದು ವ್ರತ ಆಗುತ್ತದೆ, ಪೂಜೆ ಆಗುತ್ತದೆ. ಯಜ್ಞದಲ್ಲಿ ಬೇಕಾದಷ್ಟು ದಾನ ಇರುತ್ತದೆ, ಅನಂತ ದಾನ. ಅದರಿಂದ ಮೂರು ಸೇರಿಕೊಂಡರೆ ಯಜ್ಞ. ಯಜ್ಞದಲ್ಲಿ ಪೂಜಾ, ದಾನ, ತಪಸ್ಸು ಮೂರು ಇರುತ್ತದೆ, ಅದರಲ್ಲಿ ವ್ರತ ಇರುತ್ತದೆ. ಆದ್ದರಿಂದ ಯಕ್ಷ, ಈ ಮೂರರಿಂದ ಪಾಪ ಕ್ಷಯವಾಗುತ್ತದೆ. ಯಕ್ಷ ಮಾಣೋ ಅಶ್ವಮೇಧೇನ ಜ್ಞಾತಿದ್ರೋಹ ಜಿಹಾಸಯ. ಅಯ್ಯೋ, ನನ್ನ ನೆಂಟರನ್ನೇ ನಾನು ಸಾಯಿಸಿಬಿಟ್ಟೆ ಯುದ್ಧ ಮಾಡಿ, ಅಯ್ಯೋ ಅದಕ್ಕೆ ನಾನು ಪ್ರಾಯಶ್ಚಿತ್ತ ಮಾಡಬೇಕು ಎಂದು ಪಾಪ ಅವರ ಮನಸ್ಸಿನಲ್ಲಿ ಒಂದು ಭಾವನೆ ಇದೆ, ಎದ್ದುಬಿಟ್ಟಿದೆ. ಎಲ್ಲರೂ ಹೇಳಿದರೂ ಅವರಿಗೆ ಸಮಾಧಾನ ಆಗ್ತಾ ಇದೆ. ಆದ್ದರಿಂದ ಆಯಿತು ಎಂದು ಎಲ್ಲರೂ ಒಪ್ಪಿಕೊಂಡ್ರು. ದೊಡ್ಡ ಯಜ್ಞ, ಅಶ್ವಮೇಧ ಯಾಗ ಸಂಕಲ್ಪ ಮಾಡಿದ. ರಾಜ ಲಬ್ಧ ಧನೋ ದಧ್ಯೌ ಅನ್ಯತ್ರ ಕರದಂಡಯೋ. ಯಾರು ತಪ್ಪು, ಯಾವ ಯಜ್ಞದಲ್ಲಿ ಖರ್ಚು ಮಾಡುವುದು ಯಾವ ಹಣದಿಂದ ಮಾಡಬೇಕು? ಯಾರಿಗೋ ಕಳ್ಳತನ ಮಾಡಿ ಅವರನ್ನು ಕಿತ್ಕೊಂಡು, ಇವರಿಗೆ ಮೋಸ ಮಾಡಿ, ಇವರಿಗೆ ಲಂಚ ತಗೊಂಡು ಯಜ್ಞ ಮಾಡಿದರೆ ಅದರಿಂದ ಪುಣ್ಯ ಬರಲ್ಲ, ಇನ್ನು ಪಾಪ ಹೆಚ್ಚಾಗ್ತದೆ. ಅದರಿಂದ ಧರ್ಮದಿಂದ ಸಂಪಾದನೆ ಮಾಡಿದ ಹಣವೇ ಇರಬೇಕು. ಅಂದರೆ ಯಾರಾದರೂ ಕಳ್ಳತನ ಮಾಡ್ತಾರೆ, ಯಾರಾದರೂ ಕೆಟ್ಟ ಪಾಪಗಳು ಮಾಡ್ತಾರೆ, ನೋಡಿ, ಪಾಪ ಮಾಡಿದ್ದಕ್ಕೆ ರಾಜ ಅವನಿಗೆ ದಂಡ ಕೊಡಬೇಕು. ದಂಡ ಅಂದರೆ ಏನು ಹೇಳ್ತೀರಿ ನೀವು? ಶಿಕ್ಷೆ, ಪನಿಷ್ಮೆಂಟ್, ಪೆನಾಲ್ಟಿ. ಆ ಪೆನಾಲ್ಟಿದಿಂದ ಬಂದಿರುವ ಹಣದಿಂದ ಯಜ್ಞ ಮಾಡಬಾರದು. ಯಾರು ಸಂತೋಷದಿಂದ ಕೊಡ್ತಾರೆ, ರಾಜರಿಗೆ ಕೊಡಬೇಕೆಂದು, ತಮಗೆ ಈ ಸಲ ಏನೋ ಫಸಲು ಚೆನ್ನಾಗಿ ಬೆಳೆಯಿತು, ಅದರಿಂದ ಸಂತೋಷದಿಂದ ಬಂದು ರಾಜರಿಗೆ ಒಂದು ಕಾಣಿಕೆ ಹಾಕಿ ಕೊಡ್ತಾರೆ ಪ್ರೀತಿಯಿಂದ. ರಾಜ ನಮಗೆ ಧರ್ಮದಿಂದ ಪರಿಪಾಲನೆ ಮಾಡಿದ, ಅದರಿಂದ ನಮಗೆ ಒಳ್ಳೆಯದಾಯಿತು, ನಮಗೆ ಒಳ್ಳೆಯದಾಯಿತು ಎಂದು ಸಂತೋಷದಿಂದ ಕೊಡ್ತಾರಲ್ಲ, ಅದು ಪುಣ್ಯ ಹಣ. ಅಂಥ ಪುಣ್ಯದ ಹಣದಿಂದಲೇ ಯಜ್ಞ ಮಾಡಬೇಕೇ ಹೊರತು, ಇನ್ನೊಬ್ಬರಿಗೆ ಪಾಪಾತ್ಮರನ್ನು ಶಿಕ್ಷೆ ಮಾಡಿ ಹಣ ತಗೊಳ್ತೀವಿ ನೋಡಿ, ಆ ಹಣದಿಂದ ಯಜ್ಞ ಮಾಡುವುದಲ್ಲ. ಪುಣ್ಯ ಹಣದಿಂದಲೇ ಪುಣ್ಯಕರ್ಮ ಮಾಡಬೇಕು. ಅದಕ್ಕಾಗಿ ಶ್ಲೋಕ ಹೇಳ್ತದೆ ನೋಡಿ, ರಾಜ ಲಬ್ಧ ಧನೋ ದಧ್ಯೌ ಅನ್ಯತ್ರ ಕರದಂಡಯೋ. ಕರದಂಡ, ಆ ಕರ ಅಂದರೆ ಟ್ಯಾಕ್ಸ್, ದಂಡ. ಆ ಕರ, ದಂಡ, ಟ್ಯಾಕ್ಸು ಇವುಗಳನ್ನು ಬಿಟ್ಟು ಬೇರೆ ಹಣದಿಂದಲೇ ಯಜ್ಞ ಮಾಡಿದ. ಈ ಎರಡು ಬಿಟ್ಟು, ಈ ಎರಡು ಹಣ ಪಕ್ಕಕ್ಕಿಟ್ಟ, ಇದರಿಂದ ಮಾಡಬಾರದು. ಏಕೆಂದರೆ ಅದೆಲ್ಲ ಪಾಪ ಅಲ್ಲ, ಪಾಪದ ಹಣ. ರಾಜ ಲಬ್ಧ ಧನೋ ದಧ್ಯೌ ಅನ್ಯತ್ರ ಕರದಂಡಯೋ ತದವಿಪ್ರೇತಮಾಲಕ್ಷ ಭ್ರಾತರೋಚ್ಯುತ ಚೋದನ. ಅದಕ್ಕಾಗಿ ಏನು ಹೇಳಿದರು, ರಾಜರೆಲ್ಲರಿವರು ತಮ್ಮಂದಿರೆಲ್ಲ ವಿವಿಧ ದೇಶಗಳಿಗೆ ಹೋದರು. ನಮ್ಮಪ್ಪ, ನಮ್ಮ ಅಣ್ಣ ಯಜ್ಞ ಮಾಡ್ತಾ ಇದ್ದಾನೆ, ನೀವು ಧರ್ಮಸಮ್ಮತವಾಗಿ ನ್ಯಾಯದಿಂದ ಸಂಪಾದಿಸುತ್ತಿದ್ದರೆ ಎಲ್ಲರೂ ಕೊಡಿ, ಏಕೆಂದರೆ ನೀವೆಲ್ಲರೂ ಕೊಟ್ಟರೆ, ಯಜ್ಞ ಮಾಡಿದರೆ ಆ ಯಜ್ಞದಲ್ಲಿ ಇವರು ಭಾಗವಹಿಸಿದಂತೆ ಆಗುತ್ತದೆ, ಆ ಯಜ್ಞದ ಪುಣ್ಯಫಲ ನಿಮಗೂ ಬರುತ್ತದೆ ಅಂದರೆ ಅವರು ಸಂತೋಷದಿಂದ. ಎಷ್ಟೋ ರಾಜರು, ಮಿಕ್ಕ ಜನರು, ಸಂಪದರು, ವೈಶ್ಯರು ಅಂದರೆ ವ್ಯಾಪಾರಿಗಳು, ಏನೇನಿದೆಯೋ ಎಲ್ಲರೂ ತಮ್ಮ ಯಜ್ಞದಲ್ಲಿ ಭಾಗವಹಿಸುವುದಕ್ಕೆ ತಮ್ಮಿಂದ ಆದಷ್ಟು ಮಟ್ಟಿಗೂ ಎಲ್ಲರೂ ಕೊಟ್ಟರೆ, ಏಕೆ ಯಜ್ಞದಲ್ಲಿ ನಾವು ಭಾಗವಹಿಸೋಣ, ಅದರಿಂದ ನಮಗೂ ಆ ಪುಣ್ಯ ಬರಲಿ. ತದಭಿಪ್ರೇತಮಾಲಕ್ಷ ಭ್ರಾತರೋಚ್ಯುತ ಚೋದಿತಾ ಧನಂ ಪ್ರಹೀಣ ಮಾಜಹೃರ್ವದೀಚ್ಯಾಂ ದಿಶಿ ಭೂರಿಶಃ. ಅದರಿಂದ ತಮ್ಮ ಕೈಯಲ್ಲಿ ಬೇಕಾದಷ್ಟು ಹಣ ಇತ್ತು, ಎಲ್ಲರೂ ಕೊಟ್ಟರು, ಸಂತೋಷದಿಂದ ಕೊಟ್ಟರು. ತೇನ ಸಂಭೃತ ಸಂಭಾರೋ ಧರ್ಮಪೃತ್ತೋ ಯುಧಿಷ್ಠಿರ. ಅದರಿಂದ ಯಜ್ಞಕ್ಕೆ ಬೇಕಾಗಿರುವ ಸಾಮಗ್ರಿ ತಯಾರು ಮಾಡಿದೆ, ಯಜ್ಞ ಪೂಜಾ ಸಾಮಗ್ರಿ ತಯಾರು ಮಾಡಿಕೊಂಡು ವಾಜಿಮೇಧೈರ್ ಸ್ತ್ರಿಭಿರ್ಭೀತಃ. ಮೂರು ಅಶ್ವಮೇಧ ಯಾಗಗಳನ್ನು ಮಾಡಿದರಂತೆ, ಮೂರು ಅಶ್ವಮೇಧ ಯಾಗಗಳನ್ನು. ವಾಜಿಮೇಧ ಇರ್ತಿಭಿಸ್ಭೀತೋ ಯಜ್ಞೈ ಸಮಯಜಧರಿಂ ಆಹೂತೋ ಭಗವಾನ್ ರಾಜ್ಞ. ಈ ಯಜ್ಞಗಳಲ್ಲಿ ಅಶ್ವಮೇಧ ಯಾಗ ಅಲ್ಲಿ ಇದೆ, ಮಹಾಭಾರತದಲ್ಲಿಯೂ ಇದೆ, ಅಶ್ವಮೇಧ ಪರ್ವನೇ ಇದೆ. ಅಶ್ವಮೇಧ ಯಾಗ ಮಾಡುವಕ್ಕೆ ಎಲ್ಲರಿಗಿಂತ ಮುಖ್ಯ ಯಾರು? ಶ್ರೀಕೃಷ್ಣ ಬರಬೇಕು. ಈ ಯಜ್ಞ ಮಾಡುವಾಗ ಶ್ರೀಕೃಷ್ಣನನ್ನು ಕರೆದಾಗ ಪಾಪ ಮಲ್ಲಿಂದ ದ್ವಾರಕಾದಿಂದ ಮತ್ತೆ ಬಂದ, ಯಜ್ಞ ಆಗುವವರೆಗೂ ಇಲ್ಲೇ ಇದ್ದುಕೊಂಡು ಮತ್ತೆ ಹೊರಟು. ಎಷ್ಟು ಸಲ ಯಾವಾಗ ದೊಡ್ಡ ಕಾರ್ಯಕ್ರಮ ಇತ್ತೋ ಶ್ರೀಕೃಷ್ಣನನ್ನು ಕರೆಯುವುದು, ಅವ್ರ ಪಾಪ ಇಲ್ಲಿಗೆ ಬರೋದು, ಎಲ್ಲ ಮಾಡಿ ಹೋಗುವುದು ಹಾಗೆ. ಆಹೂತೋ ಭಗವಾನ್ ರಾಜ್ಞ, ಆಹೂತ ಅಂದರೆ ಕರೆದಿರುವಾಗ, ಆಹ್ವಾನ ಮಾಡಿದಾಗ. ಯಾಜಯಿತ್ವ ಅಂದರೆ ಜೈರ್ ರೂಪಂ, ಇವರೆಲ್ಲರಿಂದ ಯಜ್ಞ ಮಾಡಿಸಿ ಉಪವಾಸ ಕತಿಚಿದ್ ಮಾಸಾನ್, ಕೆಲವು ತಿಂಗಳು ಇಲ್ಲೇ ಇದ್ದುಕೊಂಡು, ಯಜ್ಞ ಆದ ನಂತರ ಕೆಲವು ತಿಂಗಳು ಇಲ್ಲೇ ಇದ್ದುಕೊಂಡು ಹೋಗೋದು, ವಾಪಸ್ ಹೋಗೋದು ದ್ವಾರಕ. ಹೀಗೆ ಎಷ್ಟೋ ಸಲ ಆಯಿತು, ಕೃಷ್ಣ ಬರುವುದು ಹೋಗೋದು. 16 ವರ್ಷ ರಾಜ್ಯ ಪರಿಪಾಲನೆ ಅಲ್ಲವೇ, 16 ವರ್ಷ ಶ್ರೀಕೃಷ್ಣ ಇದ್ದಾನೆ, 16 ವರ್ಷ ಪಾಂಡವರಿದ್ದಾರೆ, 16 ವರ್ಷ ರಾಜ್ಯಪಾಲನ ಆದ ನಂತರ ಈಗ ಕೊನೆಗೆ ಸಮಯ ಬಂತು.
ಉವಾಸ ಕತಿಚಿನ್ಮಾಸಾನ್ ಸಹೃದಾಂ ಪ್ರಿಯಕಾಮ್ಯಯ ತಥೋ ರಾಜ್ಞಾಭ್ಯನುಜ್ಞಾತ ಕೃಷ್ಣಯಾ ಸಹ ಬಂಧುಭಿಃ ಯಯೌ ದ್ವಾರವತೀಂ ಬ್ರಹ್ಮನ್ ಸಾರ್ಜುನೋ ಯದುಭಿರ್ವೃತಃ. ಒಂದು ದಿವಸ, ಎಷ್ಟೋ ದಿವಸ ಆದ ನಂತರ, ಎಷ್ಟೋ ಸಲ ಆಯಿತು, ಮೂರು ಯಜ್ಞಗಳಾದ ನಂತರ ಒಂದು ಸಲ ತನ್ನ ಅರ್ಜುನನ ಜೊತೆಗೆ, ಈ ಸಲ ಮಾತ್ರ ಅರ್ಜುನನನ್ನು ಜೊತೆಗೆ ಕರ್ಕೊಂಡು ಹೋಗ್ತೀನಿ ಅಂದೆ. ಅರ್ಜುನನಿಗೆ ಇಷ್ಟವಿತ್ತು. ಅರ್ಜುನ ಜೊತೆಗೆ ತನ್ನ ಯದುವಂಶದ ತನ್ನ ಜನರು ಬರ್ತಾರಲ್ಲ ತನ್ನ ಜೊತೆಗೆ, ಅವರೆಲ್ಲರೂ ಸೇರಿಕೊಂಡು ಈ ಸಲ ದ್ವಾರಕಕ್ಕೆ ಹೋದರು. ಈ ಸಲ ಎಷ್ಟೋ ಸಲ ಹೋಗಿದ್ದಾನೆ, ಈ ಸಲ ದ್ವಾರಕಕ್ಕೆ ಹೋಗುವುದರಲ್ಲಿ ಒಂದು ವಿಶೇಷ. ವಿಶೇಷ ಏನು? ಈ ಸಲ ಹೋಗಿದ್ದರೆ ಅಲ್ಲೇ ಈಗ ಮತ್ತೆ ಬರುವುದಿಲ್ಲ ಎಂದರ್ಥ. ಈಗ ಕೊನೆಯ ಲಾಸ್ಟ್ ಟೈಮ್ ದ್ವಾರಕಕ್ಕೆ ಹೋಗಿದ್ದಾರೆ, ಅರ್ಜುನನ ಜೊತೆಗೆ ಹೋಗಿದ್ದಾನೆ. ಈಗ ನೋಡಿ, ಇದೇನು ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ಪ್ರಥಮ ಸ್ಕಂದೇ ನೈಮಿಷೀಯೋಪಾಖ್ಯಾನೆ ಪರೀಕ್ಷಿತ್ ಜನ್ಮ ಉತ್ಕರ್ಷೋ ನಾಮ ದ್ವಾದಶೋಧ್ಯಾಯ. ಇನ್ನು 13ನೇ ಅಧ್ಯಾಯ, ಅಥ ತ್ರಯೋದಶೋಧ್ಯಾಯ. ಈ ತ್ರಯೋದಶಿ ತುಂಬ ಚೆನ್ನಾಗಿದೆ, ವೈರಾಗ್ಯ ಇದೆಲ್ಲ. ಸೂತ ಉವಾಚ ವಿದುರಸ್ತೀರ್ಥಯಾತ್ರಾಯಾಂ ಮೈತ್ರೇಯಾದಾತ್ಮನೋ ಗತಿಂ ಜ್ಞಾತ್ವಾಗಾಧಹಸ್ತಿನಪುರಂ ತಯಾವಾಪ್ತ ವಿವತ್ಸಿತಃ. ಈಗ ವಿದುರ ತೀರ್ಥಯಾತ್ರಕ್ಕೆ ಹೋಗಿದ್ದಾನೆ. ಯಾವಾಗ? ಯುದ್ಧಕ್ಕೆ ಮುಂಚೆ. ಇವರು ಮಹಾಭಾರತ ಯುದ್ಧವಾಗುವಕ್ಕೆ ಸ್ವಲ್ಪ ಮುಂಚೆನೇ ಹೋಗಿಬಿಟ್ಟ ತೀರ್ಥಯಾತ್ರಕ್ಕೆ. ಹೋಗಿ ಅಲ್ಲೆಲ್ಲೇ ತಿರುಗುತ್ತಾ ತಿರುಗುತ್ತಾ ಹೋಗಿದ್ದಾನೆ. ತೀರ್ಥಯಾತ್ರಾಯಾಂ ಮೈತ್ರೇಯಾದಾತ್ಮನೋ ಗತಿಂ. ವಿದುರ ತೀರ್ಥಯಾತ್ರ ಇಡೀ ಭಾರತ ದೇಶ ತಿರುಗುತ್ತಾ ತಿರುಗುತ್ತಾ ದಾರಿಯಲ್ಲಿ ಒಬ್ಬ ಮೈತ್ರೇಯನ್ನು ಭೇಟಿಯಾದ. ಆ ಮೈತ್ರೇಯ ಯಾರು? ಮೈತ್ರೇಯ ಉದ್ಧವ ಇಬ್ಬರು ಶ್ರೀಕೃಷ್ಣನ ಭಕ್ತರು, ಶಿಷ್ಯರು. ಶ್ರೀಕೃಷ್ಣನ ಕೊನೆಯ ಉಪದೇಶ ಕೇಳಿದ್ದಾರೆ. ಅದಾದ ನಂತರ ಶ್ರೀಕೃಷ್ಣ ಶರೀರವನ್ನು ಬಿಟ್ಟರು, ಉಪಸಂಹಾರ ಮಾಡಿದರು. ಮೈತ್ರೇಯಾದ ಆತ್ಮನೋ ಗತಿಂ ಜ್ಞಾತ್ವಾ ಗಾಧ ಹಸ್ತಿನಪುರಂ ತಯಾವಾಪ್ತ ವಿವತ್ಸಿತಃ. ಆ ಮೈತ್ರೇಯನನ್ನು ಭೇಟಿ ಮಾಡಿ ಮೈತ್ರೇಯನು ಶ್ರೀಕೃಷ್ಣನ ಸಂದೇಶ ಏನು ಹೇಳಿದ್ದಾರೆ ಅದು ಮುಂದೆ ಬರುತ್ತದೆ. ಆ ಶ್ರೀಕೃಷ್ಣನ ಸಂದೇಶ ಉಪದೇಶವೆಲ್ಲ ಕೇಳಿಕೊಂಡು ಕೊನೆಗೂ ಮೈತ್ರೇಯದಿಂದ ಎಲ್ಲ ಸುದ್ದಿ ಗೊತ್ತಾಯಿತು ಅವರಿಗೆ. ಯಾಕಂದರೆ ತೀರ್ಥಯಾತ್ರದಲ್ಲಿರುವಾಗ ಯುದ್ಧದಲ್ಲಿ ಯಾರು ಗೆದ್ದರೋ, ಯಾರು ಸೋತಾದರೋ ಏನಾಯಿತು ಗೊತ್ತೇ ಇಲ್ಲ. ಮೈತ್ರೇಯ ಮೂಲಕ ಅವರಿಗೆ ಗೊತ್ತಾಯಿತು. ಕೌರವರೆಲ್ಲ ಸತ್ತು ಹೋದರು, ಪಾಂಡವರೇ ಗೆದ್ದರು, ಪಾಂಡವರೇ ರಾಜ್ಯ, ಯುಧಿಷ್ಠಿರನೇ ರಾಜನಾಗಿದ್ದಾನೆ, ಪಟ್ಟಾಭಿಷೇಕ ಮಾಡಿಕೊಂಡ, ಹೀಗೆ ಹೀಗೆ ಆಯಿತು, ಇಷ್ಟಿಷ್ಟು ಜನರು ಸತ್ತು ಹೋದರು, ಅಭಿಮನ್ಯು ಹೋಗಿದ್ದಾನೆ, ಅವರಿಗೂ ಇದೆಲ್ಲ ಸುದ್ದಿ ಕೇಳಿತು. ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ ವಿದುರನಿಗೆ. ಅದೆಲ್ಲ ಕೇಳಿ ಈಗ ಹಸ್ತಿನಾಪುರಕ್ಕೆ ಇಷ್ಟು ದಿವಸ ನಂತರ ಬಂದ. ಬಂದಾಗ ಜ್ಞಾತ್ವಾಗಾತ್ ಹಸ್ತಿನಪುರಂ ತಯಾವಾಪ್ತ ವಿವತ್ಸಿತಃ ಯಾವತಃ ಕೃತವಾನ್ ಪ್ರಶ್ನಾನ್ ಕ್ಷತ್ತ ಕೌಶಾರವಾಗ್ರತಃ. ಜಾತ ಏಕ ಭಕ್ತಿರ್ ಗೋವಿಂದೇ ತೇಭ್ಯಶ್ಚೋಪರ ರಾಮ ತಂ ಬಂಧು ಮಾಗತಂ ದೃಷ್ಟ. ಬಂದಾಗ ಅವರು ಬಂದಿದ್ದನ್ನು ನೋಡಿ ಪಾಂಡವರೆಲ್ಲ ಎಷ್ಟು ಪರವಶರಾಗಿದ್ದರೆ. ಅಯ್ಯೋ ನಮ್ಮ ಚಿಕ್ಕಪ್ಪ, ಎಷ್ಟು ವರ್ಷದಿಂದ ನಾವು ನೋಡಿದ್ದೇವೆ, ನಮಗೆಲ್ಲರಿಗೆ ಧರ್ಮ, ಅವರೇ ಅವ್ರ ಬಾಯಿಂದಲೇ ನೋಡೋಣ ನಾವೇಕೆ ಹೇಳೋದು. ಪಾಂಡವರಿಗೆ ಎಷ್ಟು ಪ್ರೀತಿ, ಧೃತರಾಷ್ಟ್ರನಿಗಿಂತ, ಧೃತರಾಷ್ಟ್ರನ ಮೇಲೆ ಇರುವುದಕ್ಕಿಂತ, ತಮ್ಮ ಅಪ್ಪ ಮೇಲೆ ಇರುವಕ್ಕಿಂತ ತಮ್ಮ ಈ ಚಿಕ್ಕಪ್ಪ ವಿದುರನ ಮೇಲೇ ಹೆಚ್ಚು ಭಕ್ತಿ. ಏಕೆ? ಇವನು ಸಾಮಾನ್ಯನಲ್ಲ, ವಿದುರ ಶೂದ್ರನಾಗಿದ್ದರೂ ಸಾಕ್ಷಾತ್ ಧರ್ಮದೇವತ, ಅವರ ಬ್ರಹ್ಮಜ್ಞಾನಿ, ಅವರ ಪೂಜ್ಯ. ಪಾಂಡವರಿಗೆ ವಿದುರ ಅಂದರೆ ಎಷ್ಟು ಪ್ರೀತಿ, ಎಷ್ಟು ಭಕ್ತಿ ಅಂದರೆ ನೋಡಿ, ಎಷ್ಟು ಆದರದಿಂದ ನೋಡ್ತಾರೆ ಅವರು. ಆ ಧೃತರಾಷ್ಟ್ರನ ಇವರು ಎಲ್ಲರಿಗಿಂತ ಇವರ ಮೇಲೆ. ಏಕೆ? ಎಲ್ಲಿ ಭಕ್ತರು ಜ್ಞಾನಿಗಳಿರುತ್ತಾರೋ ಎಲ್ಲರಿಗೂ ಪ್ರೀತಿ, ಯಾರಿಗಿರಲ್ಲ, ಎಲ್ಲರಿಗೂ ಪ್ರೀತಿ. ಅದರಿಂದ ತಂ ಬಂಧು ಮಾಗತಂ ದೃಷ್ಟ ಧರ್ಮಪುತ್ರ ಸಹ ನಿಜ. ವಿದುರ ಬಂದಿದ್ದಾನೆ ಅಂದರೆ ಗೊತ್ತಾಯಿ. ಗೊತ್ತಿದ್ದ ತಕ್ಷಣವೇ ಅವರು ಎದ್ದು ಅಲ್ಲಿ ಕುಳಿತಿರುವವನು ಯುವರಾಜ್ಯ, ಆ ಸಿಂಹಾಸನ ಮೇಲೆ ಕುಳಿತಿರುವವನು ಧರ್ಮರಾಜ ಎದ್ದು ತಕ್ಷಣವೇ ತಮ್ಮಂದಿರ ಜೊತೆಗೆ ಅವರಿಗೆ ಸ್ವಾಗತಕ್ಕೆ ಬಂದ. ಧೃತರಾಷ್ಟ್ರೋ ಯಯುತ್ಸುಶ್ಚ ಶುದ್ಧಸ್ವಾರಧ್ವಜ ಪೃಥ. ಇವರೆಲ್ಲರೂ ಕುಂತಿದೇವಿ, ಧೃತರಾಷ್ಟ್ರ, ಯಯುತ್ಸು, ಸೂತ ಎಲ್ಲರೂ, ಕೃಪಾ ಇವರೆಲ್ಲರೂ ಎದ್ದು ಬಂದರು. ಗಾಂಧಾರಿ, ದ್ರೌಪದಿ, ಬ್ರಹ್ಮನ್, ಸುಭದ್ರಾಚ ಉತ್ತರಾಕೃತಿ, ಸುಭದ್ರ, ಉತ್ತರ, ದ್ರೌಪದಿ ಎಲ್ಲರೂ ಬಂದರು. ಅನ್ಯಾಶ್ಚ ಜಾಮಯ ಪಾಂಡೋರ್ ಜ್ಞಾತಯ ಸಸುತಾಸ್ತ್ರಿಯ. ತನ್ನ ಪತ್ನಿ ಮಕ್ಕಳ ಎಲ್ಲರ ಜೊತೆಗೆ ಸ್ವಾಗತಕ್ಕೆ ಬಂದರು ವಿದುರನನ್ನು ನೋಡಿ. ಪ್ರತ್ಯುಜ್ಜಗ್ನು ಪ್ರಹರ್ಷೇಣ ಪ್ರಾಣಂ ತನ್ವ ಇವಾಗತಂ. ಇವನು ನೋಡಿದರೆ ಸಾಕು, ಸ್ವಾಗತ ಮಾಡಿ, ಪ್ರಾಣವೇ ಹೋಗಿರುವ ಪ್ರಾಣ ಬಂದಂತೆ ಆಯ್ತು ಇವರನ್ನು ನೋಡಿದಾಗ. ಏಕೆಂದರೆ ವಿದುರ ಅಂದರೆ ಎಲ್ಲರಿಗೂ ಪ್ರೀತಿ ತಮ್ಮ ಹೃದಯದಲ್ಲಿ. ಆದ್ದರಿಂದ ಅವರು ನೋಡಿದ ತಕ್ಷಣವೇ ಪ್ರಾಣ ಬಂದಂತೆ ಆನಂದದಿಂದ ಎದ್ದು ಬಂದರು. ಅಭಿಸಂಗಮ್ಯ ವಿಧಿವತ್ ಪರಿಶ್ವಂಗಾಭಿವಾದನೈಹಿ. ಅವರಿಗೆಲ್ಲರೂ ನಮಸ್ಕಾರ ಮಾಡಿ ಆಲಿಂಗನ ಮಾಡಿಕೊಂಡು ಅವರನ್ನು ಕೂರಿಸಿ ಮುಮುಚು ಪ್ರೇಮ ಬಾಷ್ಪೌಗಂ ವಿರಹ ಉತ್ಕುಂಚ ಕಾತುರ. ವಿರಹ ಇಷ್ಟು ದಿವಸ ಅಯ್ಯೋ ಎಲ್ಲಿದ್ದಾರೋ ಇವರು ನೋಡಲಿಲ್ಲ ಎಂದು, ಈಗ ನೋಡಿದಾಗ ಒಂದು ದಿಕ್ಕು ಆನಂದ, ಒಂದು ದಿಕ್ಕು ವಿರಹ. ಆ
ಅದರಿಂದ ಕಣ್ಣೀರೇ ಬಂದುಬಿಟ್ಟಂತೆ. ರಾಜ ತಮರ್ ಹಯಾನ್ ಚಕ್ರೇ ಕೃತಾಸನ ಪರಿಗ್ರಹಂ, ಧರ್ಮರಾಜ ಅವರಿಗೆ ವಿಶೇಷ ಆಸನ ಮೇಲೆ ಕೂರಿಸಿ ಅವ್ರಿಗೇನಾದರೂ ಬೇಕೋ, ಅವ್ರಿಗೇನಾದರೂ ಏನು ಈಗಲೇ ಬಂದಿದ್ದರಲ್ಲ ಅವ್ರಿಗೆ ಕುಡಿಯುವುದು ಎಲ್ಲ ಪೂಜ್ಯ ಭಾವದಿಂದ ಆದರದಿಂದ ನೋಡಿದ್ದಾರೆ. ತಂಭುಕ್ತವಂತ ಮೊದಲು ಊಟ ಮಾಡಿಸಿದ್ದಾರೆ. ವಿಶ್ರಾಂತಮಾಸೀನಂ ಸುಖಮಾಸನೆ ಪ್ರಶ್ರಯಾವನತೋ ರಾಜ ಪ್ರಾಹತೇಶಾಂ ಚ ಶೃಣ್ವತಂ. ನೀವೆಲ್ಲ ತೀರ್ಥಯಾತ್ರೆ ಮಾಡಿ ಬಂದಿದ್ದೀರಿ, ನೀವು ನಮ್ಮ ದ್ವಾರಕಕ್ಕೂ ಹೋಗಿರಬಹುದು, ಅದರಿಂದ ನಮ್ಮ ದ್ವಾರಕದಲ್ಲಿ ಹೇಗಿದ್ದಾರೆ, ಮಿಕ್ಕ ಜನರು ಹೇಗಿದ್ದಾರೆ, ಸಮಾಜ ಹೇಗಿದೆ, ರಾಜ್ಯ ಹೇಗಿದೆ, ಎಲ್ಲ ಪ್ರಶ್ನೆಗಳನ್ನು ಮಾಡ್ತಾನೆ. ವಿದುರ ತನ್ನ ತೀರ್ಥಯಾತ್ರದಲ್ಲಿ ಏನೇನು ನೋಡಿದ್ದ, ಏನೇನು ಕೆಲವು ಮುಖ್ಯ ಅಂಶಗಳು ಏನು ಹೇಳುತ್ತಾನೋ ನಾಳೆ ನೋಡೋಣ, ಟೈಮ್ ಆಯಿತು. ಅವರು ಹೇಳ್ತಾನೆ, ಇವರೆಲ್ಲರಿಗೂ ಎಷ್ಟು ಉಪದೇಶ ಮಾಡ್ತಾನೆ. ಈ ಅಧ್ಯಾಯ ತುಂಬ ಒಳ್ಳೆಯ ಅಧ್ಯಾಯ, ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.